ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಶ್ರುತಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಯಾವ ರೀತಿ ನೀವು ಮನೆಯಲ್ಲೇ ಸಿಂಪಲ್ ಆಗಿ ಈ ಸಿಂಪಲ್ 6 ಎಕ್ಸಸೈಸಿಂದ ಸೊ ನಿಮ್ಮ ಕೈ ಮೇಲಿರೋ ಬೊಜ್ಜನ್ನು ನೀವು ಕಡಿಮೆ ಮಾಡ್ಕೋಬೋದು. ಸೊ ಅದು ಕೂಡ 10 ದಿನಗಳಲ್ಲಿ. ಸೊ ಯಾವ ರೀತಿ ನೀವು ಆರ್ಮ್ ಫ್ಯಾಟ್ನ ಲೂಸ್ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋಲಿ ಸೊ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಸೊ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಇದೇ ಥರ ನಮ್ಮನ್ನು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜಲ್ಲೂ ಕೂಡ ಲೈಕ್ ಮಾಡಿ, ಫಾಲೋ ಮಾಡಿ. ಅದರ ಲಿಂಕ್ ಕೂಡ ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಸಿಂಪಲ್ 6 ಎಕ್ಸಸೈಸ್ ಸೊ ಯಾವ್ಯಾವು ಅಂತ ನೋಡೋಣ. ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಕ್ವಶನ್. ಸೊ ಡೈಲಿ ನೀವು ಯಾವ ಎಕ್ಸಸೈಸ್ ಆಗಲಿ ಅಥವಾ ಯೋಗ ಆಗಲಿ ಸೊ ಏನು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ತಿಳಿಸ್ಕೊಡಿ ಫ್ರೆಂಡ್ಸ್. ಸೊ ಕೆಲವೊಂದು ಜನರಿಗೆ ಲೇಡೀಸ್ಗಾಗಲಿ ಅಥವಾ ಕಾಲೇಜ್ ಗರ್ಲ್ಸ್ಗಾಗಲಿ ಸೊ ತುಂಬ ಇಷ್ಟ ಇರುತ್ತೆ ಸ್ಲೀವ್ಲೆಸ್ ಡ್ರೆಸ್ಸಸ್ ಆಗಲಿ ಶರ್ಟ್ಸ್ಗಳಾಗಲಿ ಸೊ ಹಾಕೋ ಅಂತ ಇಷ್ಟ ಇರುತ್ತೆ. ಬಟ್ ಅವರ ಕೈ ಬೊಜ್ಜಿಂದ ಸೊ ಆ ಪ್ರಾಬ್ಲಮಿಂದ ಅವ್ರಿಗೆ ಸೊ ಆ ಡ್ರೆಸ್ಸಸ್ಗಳನ್ನು ಅವರು ಹಾಕೋಕ್ಕಾಗಲ್ಲ. ಸೊ ಅಂಥವ್ರಿಗೂ ಕೂಡ ಈ ಎಕ್ಸಸೈಸ್ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಸೊ ಇದರಿಂದ ಅವರ ಆರ್ಮ್ ಫ್ಯಾಟ್ನ ಅವರು ರೆಡ್ಯೂಸ್ ಮಾಡಿಕೊಂಡು ಸೊ ಅಂಥ ಡ್ರೆಸ್ಗಳನ್ನು ಅವರು ಹಾಕೋಬೋದು. ಸೊ ಯಾವ ರೀತಿ ಸಿಂಪಲ್ 6 ಎಕ್ಸಸೈಸ್ ಇದೆ ಆರ್ಮ್ ಫ್ಯಾಟ್ನ ಲೂಸ್ ಮಾಡೋದಕ್ಕೆ ಅಂತ ನೋಡೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಫಸ್ಟ್ ಎಕ್ಸಸೈಸ್ ಫ್ಲೈಯಿಂಗ್ ಎಕ್ಸಸೈಸ್ ಅಂತ. ಸೊ ಇಲ್ಲೇನು ನೀವು ಹಾರಬೇಕಾಗಿಲ್ಲ. ಸೊ ಸಿಂಪ್ಲಿ ಈ ಥರ ನಿಮ್ಮ ಕೈಗಳನ್ನು ಈ ಥರ ಹಾಕ್ಕೊಳ್ಳಿ. ಸೊ ನೋಡಿ, ಈ ಥರ ರೌಂಡ್ ರೌಂಡ್ ಆಗಿ ಸೊ ಫ್ಲೈಯಿಂಗ್ ಎಕ್ಸಸೈಸ್ ಅಂತ ಕರಿತೀವಿ ಇದಕ್ಕೆ. ಸೊ ಇದರಿಂದ ನಿಮ್ಮ ಆರ್ಮ್ ಫ್ಯಾಟ್ ಏನಿರುತ್ತೆ ಸೊ ಅದು ಲೂಸ್ ಆಗುತ್ತೆ, ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಈ ಥರ 10 ಟೈಮ್ಸ್ ಮಾಡಬೇಕು. ಸೊ ಇವಾಗ ಆ್ಯಂಟಿ ಕ್ಲಾಕ್ ವೈಸ್ ಮಾಡಬೇಕು ನಾವು. ಸೊ ಇವಾಗ ಮತ್ತೆ ಈ ಥರ ಆ್ಯಂಟಿ ಕ್ಲಾಕ್ ವೈಸ್ 10 ಟೈಮ್ಸ್ ಮಾಡ್ಕೊಳ್ಳಿ. 1, 2, 3, 4, 5, 6, 7, 8, 9, 10. ಸೊ ಈ ಥರ ಸೊ ಕ್ಲಾಕ್ ವೈಸ್ 10 ಟೈಮ್ಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ 10 ಟೈಮ್ಸ್ ಡೈಲಿ ನೀವು ಮಾಡಬೇಕು ಫ್ರೆಂಡ್ಸ್. ಸೊ ಈ ಎಕ್ಸಸೈಸ್ನ ನೀವು ಬೆಳಗ್ಗೆ 10 ಟೈಮ್ಸ್ ಹಾಗೂ ಈವ್ನಿಂಗ್ 10 ಟೈಮ್ಸ್ ಕಂಪಲ್ಸರಿಯಾಗಿ ಮಾಡಬೇಕು ಫ್ರೆಂಡ್ಸ್. ಇವಾಗ ಸೆಕೆಂಡ್ ಎಕ್ಸಸೈಸ್ ಯಾವುದು ಅಂತ ನೋಡೋಣ. ಸೊ ಇವಾಗ ಸೊ ನಾವು ಕಟ್ ಮಾಡಬೇಕು. ಸೊ ಕಟ್ ಅಂದರೆ ನಾವು ಇಲ್ಲಿ ಏನು ಕಟ್ ಮಾಡ್ತಾ ಇಲ್ಲ. ಸೊ ಸಿಜರ್ ಎಕ್ಸಸೈಸ್ ನಾವು ಮಾಡಬೇಕು ಇವಾಗ. ಸೊ ಈ ಥರ ನಿಮ್ಮ ಹ್ಯಾಂಡ್ಸ್ಗಳನ್ನು ನಿಮ್ಮ ಕೈಗಳನ್ನು ಮೊದಲು ಇಟ್ಕೊಳ್ಳಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಸೊ ಇವಾಗ ಕೂಡ ನೀವು ಕ್ಲಾಕ್ ವೈಸ್ ಹಾಗೂ ಆ್ಯಂಟಿ ಕ್ಲಾಕ್ ವೈಸ್ ಸೊ ಎರಡು ಮಾಡಿದ್ರು ನಡೆಯುತ್ತೆ. ಸೊ ಇದು ಎರಡು ಸೇಮ್ ಆಗಿ ಆಗುತ್ತೆ ಫ್ರೆಂಡ್ಸ್ ಈ ಎಕ್ಸಸೈಸ್. ಟೂ, ತ್ರೀ, ಫೋರ್, ಫೈವ್, 10. ಸೊ ಈ ಕೈ ನೀವು ಮೇಲ್ಗಡೆ ಮಾಡ್ಕೊಂಡು ಸೊ ಮೊದಲು 10 ಟೈಮ್ಸ್ ಮಾಡ್ಕೊಳ್ಳಿ. ಸೊ ಆಮೇಲೆ ಫ್ರೆಂಡ್ಸ್ ಈ ಕೈ ಮೇಲೆ ಹಾಕಿ 10 ಟೈಮ್ಸ್ ಮಾಡ್ಕೊಳ್ಳಿ. ಈ ಕಡೆ 10 ಟೈಮ್ಸ್ ಹಾಗೂ ಈ ಕಡೆ 10 ಟೈಮ್ಸ್ ಮಾಡಿ. ಸೊ ಇದನ್ನು ನೀವು ಬೆಳಗ್ಗೆ 10 ಟೈಮ್ಸ್ ಹಾಗೂ ಈವ್ನಿಂಗ್ 10 ಟೈಮ್ಸ್ ಮಾಡಬೇಕು. ಸೊ ಈವ್ನಿಂಗ್ ಹಾಗೂ ಬೆಳಗ್ಗೆ ಮಾಡೋದ್ರಿಂದ ಬೇಗನೆ ನಿಮ್ಮ ಆರ್ಮ್ ಫ್ಯಾಟ್ ಲೂಸ್ ಆಗುತ್ತೆ ಫ್ರೆಂಡ್ಸ್. ಥರ್ಡ್ ಎಕ್ಸಸೈಸ್ ಯಾವುದು ಅಂತ ನೋಡೋಣ ಫ್ರೆಂಡ್ಸ್. ಸೊ ಥರ್ಡ್ ಎಕ್ಸಸೈಸ್ ತುಂಬಾ ಸಿಂಪಲ್ ಆಗಿದೆ. ಸೊ ಅಪ್ ಆ್ಯಂಡ್ ಡೌನ್ ಎಕ್ಸಸೈಸ್ ಇದು. ಸೊ ತುಂಬ ಈಸಿಯಾಗಿದೆ ಹಾಗೂ ಇದರಿಂದ ಬೇಗನೆ ನಿಮ್ಮ ಆರ್ಮ್ ಫ್ಯಾಟ್ ಕೂಡ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಸೊ ಅಪ್ ಆ್ಯಂಡ್ ಡೌನ್ ಎಕ್ಸಸೈಸ್ ಯಾವ ಥರ ಮಾಡೋದಂತ ನೋಡೋಣ. ಸೊ ಈ ಥರ ಸ್ಟ್ರೇಟಾಗಿ ನಿಮ್ಮ ಕೈಗಳನ್ನು ಇಟ್ಕೊಳ್ಳಿ ಫ್ರೆಂಡ್ಸ್. ಸೊ ಕೆಳಗಡೆ ಇಷ್ಟೇ, ತುಂಬಾ ಸಿಂಪಲ್ ಆಗಿದೆ. ಸೊ ಮತ್ತೆ ಈ ಥರ ಮೇಲ್ಗಡೆ ಮಾಡಿ ನಿಮ್ಮ ಕೈಗಳನ್ನು ಮತ್ತೆ ತೆಳಗಡೆ ತೊಗೊಳ್ಳಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈ ಥರ ಮತ್ತೆ ನಿಮ್ಮ ಕೈಗಳನ್ನು ಮೇಲೆಕ್ಕಿಡಿ. ಸೊ ಕೆಳಗಡೆ ತೊಗೊಳ್ಳಿ, ತುಂಬಾ ಸಿಂಪಲ್ ಆಗಿದೆ. ಸೊ ನೋಡಿ ಫ್ರೆಂಡ್ಸ್, ಈ ಥರ 10 ಟೈಮ್ಸ್ ಮಾಡಬೇಕು ನೀವು. 1, 10. ಸೊ ಈ ಥರ 10 ಟೈಮ್ಸ್ ಮಾಡಿ, ಮಾರ್ನಿಂಗ್ 10 ಟೈಮ್ಸ್ ಮಾಡಿ ಹಾಗೂ ಈವ್ನಿಂಗ್ 10 ಟೈಮ್ಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಮಾರ್ನಿಂಗ್ ಟೈಮ್ ಇರಲಿಲ್ಲ ಅಂದರೆ ನೀವು ಈವ್ನಿಂಗ್ 20 ಟೈಮ್ಸ್ ನೀವು ಮಾಡ್ಕೋಬೋದು ಈ ಎಕ್ಸಸೈಸ್. ಸೊ ಏನೂ ಪ್ರಾಬ್ಲಮ್ ಇರೋದಿಲ್ಲ. ಅಥವಾ ಮಾರ್ನಿಂಗ್ ನೀವು 20 ಟೈಮ್ಸ್ ಮಾಡ್ಕೋಬೋದು ಫ್ರೆಂಡ್ಸ್.
ಸೊ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಎಕ್ಸಸೈಸ್ ಯಾವುದು ಅಂತ ನೋಡೋಣ. ಸೊ ಸ್ವಲ್ಪ ನೀರು ಕುಡಿಬೇಕು ಇವಾಗ. ಸೊ ಇವಾಗ ನಾವು ಈ ಬಾಟಲ್ನೇ ನಾವು ಡೆಂಬಲ್ಸ್ ಥರ ಯೂಸ್ ಮಾಡಿಕೊಂಡು ಸೊ ಈ ಎಕ್ಸಸೈಸ್ನ ಮಾಡ್ಕೋಬೇಕು ಫ್ರೆಂಡ್ಸ್. ಸೊ ಈ ಥರ ಡೆಂಬಲ್ಸ್ ಇದ್ದರೆ ನೀವು ತೊಗೋಬೋದು, ಇಲ್ಲಾದರೆ ಬರಿ ಮಾಡಬೇಡಿ, ಈ ಥರ ವಾಟರ್ ಬಾಟಲ್ ತೊಗೋಬೋದು ಫ್ರೆಂಡ್ಸ್. ಸೊ ಈ ಎಕ್ಸಸೈಸ್ ಬಂದು ಸ್ಟ್ರೆಚ್ ಎಕ್ಸಸೈಸ್. ಸೊ ಡೆಂಬಲ್ ಇದ್ದರೂ ಕೂಡ ನೀವು ತೊಗೋಬೋದು. ಸೊ ಈ ಥರ ಮೊದಲು ನಿಮ್ಮ ಹ್ಯಾಂಡ್ಸ್ ಅಂದರೆ ನಿಮ್ಮ ಕೈಯಲ್ಲಿ ಒಂದು ನೀರಿನ ಬಾಟಲ್ ಹಿಡ್ಕೊಳ್ಳಿ ಈ ಥರ. ಸೊ ನೆಕ್ಸ್ಟ್ ಈ ಥರ ಮಾಡ್ಬೇಕು ನೀವು. ಸೊ ನೋಡಿ ಫ್ರೆಂಡ್ಸ್, ಸೊ ಕೈ ಮೇಲ್ಗಡೆ ಎತ್ತಿ, ಸೊ ಈ ಸೈಡ್ ನಿಮ್ಮ ವಾಟರ್ ಬಾಟಲ್ ಬರಬೇಕು. ಸೊ ಮತ್ತೆ ನಿಮ್ಮ ಕೈನ ಮೇಲೆತ್ತಿ ನೋಡಿ ಫ್ರೆಂಡ್ಸ್, ಈ ಥರ ಈ ಸೈಡ್ ನಿಮ್ಮ ವಾಟರ್ ಬಾಟಲ್ ಬರಬೇಕು. ಒನ್ ಟೂ ತ್ರೀ ಫೋರ್ ಸೆವೆನ್ ಏಟ್ ನೈನ್ ಟೆನ್. ಸೊ ನೋಡಿ ಫ್ರೆಂಡ್ಸ್, ಸೊ ನೀವು ವಾಟರ್ ಬಾಟಲ್ನ ತೊಗೊಂಡು ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಸೊ ಈ ಥರ ಮಾಡಬೇಕು. ಸೊ ಈ ಹ್ಯಾಂಡಿಂದ 10 times ಮಾಡ್ಕೊಳ್ಳಿ. ಸೊ ಇದರಿಂದ ಕೂಡ ಸೇಮ್ 10 times ಮಾಡಬೇಕು, ಈ ಸೈಡ್ ಈ ಸೈಡ್. ಸೊ ಇದನ್ನು ಕೂಡ ನೀವು ಬೆಳಗ್ಗೆ ಹಾಗೂ ಸಾಯಂಕಾಲ 10 times ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಇವಾಗ ನೆಕ್ಸ್ಟ್ ಎಕ್ಸಸೈಸ್ ಯಾವುದು ಅಂತ ನೋಡೋಣ. ಇದು ಕೂಡ ತುಂಬಾ ಸಿಂಪಲ್ ಆಗಿದೆ, ಬಟ್ ಸೊ ಇದರಿಂದ ಬೇಗ ನಿಮ್ಮ ಆರ್ಮ್ ಫ್ಯಾಟ್ ಏನಿರುತ್ತೆ ಸೊ ಅದು ಲೂಸ್ ಆಗುತ್ತೆ, ನಿಮ್ಮ ಕೈ ಮೇಲಿರೋ ಬೊಜ್ಜನ್ನು ಇದು ಕಡಿಮೆ ಮಾಡಲು. ಸೊ ಇದು ಭಾಳ ಬೇಗ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಈ ಎಕ್ಸಸೈಸ್. ಸೊ ಆಗ ನಿಮ್ಮ ಹ್ಯಾಂಡ್ಸ್ನ ಈ ಥರ ಸ್ಟ್ರೇಟಾಗಿ ಇಟ್ಕೊಳ್ಳಿ. ಸೊ ಈ ಥರ ಮುಂದಗಡೆ ತೊಗೊಳ್ಳಿ ಫ್ರೆಂಡ್ಸ್. ಒನ್ ಈ ಥರ ಮೊದಲು ಸ್ಟ್ರೇಟಾಗಿ ಇಟ್ಕೋಬೇಕು. ಸೊ ಮುಂದಗಡೆ ನಿಮ್ಮ ಹ್ಯಾಂಡ್ಸ್ನ ತೊಗೊಳ್ಳಿ. ಸೊ ಈ ಥರ ತಿಳಿತಾ ಇದೆಯಲ್ಲ ಫ್ರೆಂಡ್ಸ್ ನಿಮಗೆ, ತುಂಬಾ ಸಿಂಪಲ್ ಆಗಿದೆ. ಸೊ ಈ ಎಕ್ಸಸೈಸ್ನ ನೀವು ಡೈಲಿ ಬೆಳಗ್ಗೆ ಹಾಗೂ ಸಾಯಂಕಾಲ 10 times ಇದನ್ನು ಕೂಡ ನೀವು ಮಾಡ್ಕೋಬೇಕು ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ಸಿಂಪಲ್ ಆಗಿದೆ. ಸೊ ನೀವು ಫಿಟ್ ಆಗಿರಬೇಕು ಅಂದರೆ ಡೈಲಿ ನೀವು ಯೋಗ ಅಥವಾ ಎಕ್ಸಸೈಸ್ ಕಂಪಲ್ಸರಿ ಮಾಡಿ ಫ್ರೆಂಡ್ಸ್. ಸೊ ಯಾವುದಾದ್ರೂ ನೀವು ಮಾಡಿ, ಯೋಗ ಮಾಡ್ಕೋಬೋದು, ಸೂರ್ಯ ನಮಸ್ಕಾರ ಅಥವಾ ಈ ಥರ ಎಕ್ಸಸೈಸ್ಗಳನ್ನು ಕೂಡ ನೀವು ಮಾಡ್ಕೋಬೋದು ಫಿಟ್ ಆಗಿರೋಕ್ಕೆ ಹಾಗೂ ನಿಮ್ಮ ವೇಟ್ನ ಮೇಂಟೈನ್ ಮಾಡಿ ಇಟ್ಕೊಳ್ಳೋಕ್ಕೆ. ಎಕ್ಸಸೈಸ್ ಹಾಗೂ ಯೋಗನ ಡೈಲಿ ಮಾಡಿ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ಎಕ್ಸಸೈಸ್ ಕೂಡ ತುಂಬಾ ಸಿಂಪಲ್ ಆಗಿದೆ, 6th ಎಕ್ಸಸೈಸ್. ಸೊ ಯಾವುದು ಅಂತ ನೋಡೋಣ. ಸೊ ಈ ಥರ ಟರ್ನ್ ಆಗಿ ಫ್ರೆಂಡ್ಸ್, ನಿಮ್ಮ ಕೈಗಳನ್ನು ಈ ಥರ ಸೊ ಮೇಲ್ಗಡೆ ನಮಸ್ಕಾರ ಮಾಡ್ತಿರಲ್ಲ ಸೊ ಆ ಥರ ತಗೊಳ್ಳಿ. ಫ್ರೆಂಡ್ಸ್, ನಾನು ಯಾವ ರೀತಿ ಮಾಡ್ತಾ ಇದ್ದೀನಲ್ಲ ಸೊ ನೀವು ಕೂಡ ಇದೇ ಥರ ಮಾಡ್ಕೊಳ್ಳಿ. ನಿಮ್ಮ ಹಿಂದ್ಗಡೆ ಅಂದರೆ ನಿಮ್ಮ ಬ್ಯಾಕ್ ಪೋರ್ಷನಲ್ಲಿ ಈ ಥರ ಉಲ್ಟಾ ನಮಸ್ಕಾರ ಸೊ ಕೈ ಮುಗಿತೀವಲ್ಲ ಸೊ ಅದನ್ನು ಉಲ್ಟಾ ಥರ ನೀವು ಮಾಡ್ಕೋಬೇಕು. ಮತ್ತೆ ನಿಮ್ಮ ಕೈಗಳನ್ನು ತೆಳಗಡೆ ತಗೊಳ್ಳಿ. ಸೊ ಮತ್ತೆ ಈ ಥರ ಕೈ ಮುಗಿರಿ ಮೇಲ್ಗಡೆ ನಿಮ್ಮ ಕೈಗಳನ್ನು ತಗೊಂಡು. ಸೊ ಅದೇ ಕೈನ ಈ ಥರ ಹಿಂದ್ಗಡೆ ತಗೊಳ್ಳಿ ಫ್ರೆಂಡ್ಸ್. ಮತ್ತೆ ಕೈನ ತೆಳಗಡೆ ತಗೊಳ್ಳಿ. ಸೊ ಈ ಥರ ನಿಮ್ಮ ಕೈಗಳನ್ನು ಮೇಲ್ಗಡೆ ಸೊ ನಮಸ್ಕಾರ ಮಾಡ್ತಿರಲ್ಲ ಸೊ ಈ ಥರ ಮಾಡಬೇಕು. ಸೊ ಅದನ್ನೇ ನೀವು ಉಲ್ಟಾ ಸೊ ಈ ಥರ ಉಲ್ಟಾ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಿಂಪಲ್ 6 ಎಕ್ಸಸೈಸ್ಗಳನ್ನು ನೀವು ಬೆಳಗ್ಗೆ 10 times ಹಾಗೂ ಸಾಯಂಕಾಲ ನೀವು 10 times ಮಾಡ್ಕೊಳ್ಳಿ. ಸೊ ಬೆಳಗ್ಗೆ ನಿಮಗೆ ಟೈಮ್ ಇಲ್ಲ ಅಂದರೆ ನೀವು ಈವ್ನಿಂಗ್ 20 times ಮಾಡ್ಕೋಬೋದು. ಸೊ ಈವ್ನಿಂಗ್ ಕೂಡ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ನೀವು ಬೆಳಗ್ಗೆನೇ ನೀವು 20 times ಈ ಎಕ್ಸಸೈಸ್ಗಳನ್ನು ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಈ ಎಕ್ಸಸೈಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಸೊ ನಾಳೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.